ಕಿರಿಟಾಲ್ ಅಂತ ಹೇಳಿ ತೋಟಗಾರಿಕೆ ಮಾಡಿ ಸಕ್ಸಸ್ ಸಕ್ಸಸ್ ಆಗಿದೆ. ಕೇಬಲ್ ಅಷ್ಟು ದಪ್ಪ ಆಗಿರ್ಬೇಕು. ಸರ್ ನಮಸ್ತೆ. ನಮಸ್ಕಾರ ರೀ ಸರ್, ತಮ್ಮ ಪರಿಚಯವನ್ನು ವೀಕ್ಷಕರಿಗೆ ಮಾಡಿಕೊಡಿ. ನಾನು ಮಂಜುನಾಥ್ ಉಗರ್ ಅಂತೇಳಿ ಈ ಗದಗ ತೋಟಗಾರಿಕಾ ತರಬೇತಿ ಕೇಂದ್ರದೊಳಗೆ ತೋಟಗಾರಿಕಾ ಸಹಾಯಕರಂತ ಕೆಲಸ ಮಾಡ್ತೇನೆ ರೀ. ಇದು ತೋಟಗಾರಿಕಾ ತರಬೇತಿ ಕೇಂದ್ರ ಅಂತಂದರೆ ಗದಗ, ಧಾರವಾಡ, ಹಾವೇರಿ ಮೂರು ಜಿಲ್ಲೆಗಳನ್ನು ಒಳಗೊಂಡು ಮೂರು ಜಿಲ್ಲೆಗಳ ರೈತ ಮಕ್ಕಳಿಗೆ ಇಲ್ಲಿ ಏನಾಗ್ತಂದರೆ ತರಬೇತಿ ಕೊಡ್ತಾರೆ. ಹಾಗಾಗಿ ಆ ರೈತ ಮಕ್ಕಳಿಗೆ ಏನಾಯ್ತಂದರೆ ಇಲ್ಲಿ ಸಸಿಗಳನ್ನು ತಯಾರು ಮಾಡೋದು ಹಾಗೂ ಅದರ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ ತೋಟಗಾರಿಕರು ಅದನ್ನೆಲ್ಲ ತೋಟಗಾರಿಕೆ ಬೆಳೆ ಬಗ್ಗೆ ಇಲ್ಲಿ ಅಂತಂದು ತರಬೇತಿ ನೀಡಲಿಕ್ಕಾಗತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಹೂವು, ಹಣ್ಣು, ತರಕಾರಿ ಮತ್ತು ಜೊತೆಗೆ ಅಂತಂದ್ರೆ ನರ್ಸರಿ ಕೆಲಸಗಳು, ಉದಾಹರಣೆಗೆ ಸಸಿ ಮಾಡೋದು, ಬೀಜ ಹಾಕೋದು ಮತ್ತು ಔಷಧಿ ಗೊಬ್ಬರ ನಿರ್ವಹಣೆ ಬಗ್ಗೆ ಇದೇ ರೀತಿಯಲ್ಲಿ ಏನಂತಂದ್ರೆ ರೈತ ಮಕ್ಕಳಿಗೆ ಇಲ್ಲಿ ತರಬೇತಿ ನೀಡಲಿಕ್ಕಾಗತ್ತೆ. ಅದ್ರ ಜೊತೆಗೆ ನಮ್ದು ಇಲ್ಲಿ ತರಬೇತಿ ಕೇಂದ್ರ ಜೊತೆಗೆ ಇಲ್ಲಿ ಒಂದು ನರ್ಸರಿ ಇರೋದ್ರಿಂದಾಗಿ ನಮ್ಮ ನರ್ಸರಿ ಒಳಗೆ ಏನಾಗ್ತೈತೆ ಅಂದರೆ ಕರಿಬೇವು, ಆಮೇಲೆ ಗ್ರಾಫ್ಟೆಡ್ ಅಂದರೆ ನೇರಲೆ ಕೂಡ ಕಸಿ ಮಾಡ್ತಾ ಇದೀವಿ. ಈಗ ಕಸಿ ಮಾಡಿದ ನೇರಲೆ ಸಸಿಗಳು, ಕಸಿ ಮಾಡಿದ ಪೇರಲೆ ಸಸಿಗಳು, ಕಸಿ ಮಾಡಿದ ಮಾವು ಸಸಿಗಳು, ಅದೇ ರೀತಿಯಲ್ಲಿ ಬೀಜದಿಂದ ಅಂತಂದರೆ ನುಗ್ಗೆ, ಕರಿಬೇವು, ಲಿಂಬೆ ಇದೇ ರೀತಿಯಲ್ಲಿ ಸಸಿಗಳು ಸಿಗ್ತವೆ ನಮ್ಮಲ್ಲಿ. ರೈತರು ಕೂಡ ಮತ್ತು ಹಾಗೂ ಸಾರ್ವಜನಿಕರು ಕೂಡ ಅದ್ರ ಜೊತೆಗೆ ಅಲಂಕಾರಿಕ ಸಸ್ಯವು ಕೂಡ ನಮ್ಮಲ್ಲಿ ಸಿಗ್ತವೆ. ವಿವಿಧ ರೀತಿಯ ತಮ್ಮ ಮನೆಯಲ್ಲಿ ಇತ್ತಲಲ್ಲಿ ಅಲಂಕಾರಿಕ ಸಸ್ಯ ಉತ್ಪಾದನೆ ಮಾಡಬೇಕಂತಂದರೆ ಅಲಂಕಾರಿಕ ಅಂದರೆ ಉದ್ಯಾನವನ ನಿರ್ವಹಣೆ ಮಾಡಬೇಕಂತಂದರೆ ನಮ್ಮ ಇಲಾಖೆಗೆ ಬಂದರೆ ಯೋಗ್ಯದೊಳಗೆ ಸರ್ಕಾರಿ ದರದೊಳಗೆ ಏನಾಗ್ತವೆ ಸಸಿಗಳು ಸಿಗ್ತವೆ. ಹಣ್ಣಿನ, ತರಕಾರಿ ಹಾಗೂ ಅಲಂಕಾರಿಕ ಸಸ್ಯಗಳು ನಮ್ಮಲ್ಲಿ ಸಿಗೋದ್ರಿಂದಾಗಿ ರೈತರುಗಳು ಹಾಗೂ ಸಾರ್ವಜನಿಕರು ಬಂದು ಒಂದ್ಸಲ ಭೇಟಿ ಕೊಟ್ಟರಪ್ಪ ಅಂದರೆ ತಮ್ಗೆ ಇಷ್ಟವಾದ ಸಸಿಗಳನ್ನು ಸರ್ಕಾರದೊಳಗೆ ತೆಗೆದುಕೊಂಡು ಹೋಗಿ ತಾವು ಕೂಡ ಹಸಿರೀಕರಣ ಮಾಡ್ಬೇಕಂತೇಳಿ ನನ್ನೊಂದು ಕೋರಿಕೆ. ಬಂದ್ಬಿಟ್ಟು ಅರ್ಶಿಕಿರಿಟಾಲ್ ಅಂತೇಳಿ ತೋಟಗಾರಿಕೆ ಇಲಾಖೆದು ಇರ್ತೈತಲ್ಲ, ಇದೇನೋ ಅರ್ಶಿಕಿರಿಟ ಅಂತಾರೆ. ಇದಕ್ಕೆ ರಿಜಿಸ್ಟ್ರೇಷನ್ ಪವರ್ ಜಾಸ್ತಿ. ಹಾಂ ಸರ್. ಮತ್ತೇನಾಯ್ತಂದ್ರೆ ಇಳುವರಿ ಕೂಡ ಉತ್ತಮವಾಗಿರ್ತೈತಿ. ಹಾಂ ಸರ್. ಆಮೇಲೆ ಅಂತಂದ್ರೆ ಈ ನಮ್ಮ ಎಲ್ಲ ಕ್ಲೈಮೇಟಲ್ಲೂ ಸೆಟ್ ಆಗ್ತೈತೆ, ಎಲ್ಲ ಭೂಮಿಗೂ ಸೆಟ್ ಆಗುತ್ತೆ, ಭೂಮಿ ಸೆಟ್ ಆಗತ್ತೆ. ಹಂಗೆ ಅರ್ಶಿಕಿರಿಟಾಲ್ ಅಂತೇಳಿ. ಹಾಂ ಸರ್. ನೆಕ್ಸ್ಟ್ ಇದು ಏನೈತಲ್ಲ ಇವು ಅಲಂಕಾರ ಸಸ್ಯಗಳು ಫೈಕಸ್ ಅಂತಾರೆ. ಹಾಂ ಸರ್. ಇದಕ್ಕೆ ಜಟ್ರೋಪ ಅಂತಾರೆ. ಇವೆಲ್ಲ ಏನಂತಂದ್ರೆ ಅಲಂಕಾರಿಕ ಕುಂಡಲದೊಳಗಿಟ್ಟು ಏನೈತಂದ್ರೆ ಸಾರ್ವಜನಿಕ ಕಾರ್ಯಕ್ರಮಗಳಾಗಿರ್ಬೋದು. ಹಾಂ ಸರ್. ಅದೇ ರೀತಿಯಲ್ಲಿ ಆಗುತ್ತೆ. ಇದು ಬಂದ್ಬಿಟ್ಟು ಇದು ಅಲಂಕಾರಿಕ ದುರಂತ ಅಂತೇಳಿ. ಹಾಂ ಸರ್. ಇದು ದುರಂತ ಬಾರ್ಡರ್ ಪ್ಲಾಂಟಿಂಗ್ ಎಲ್ಲ ಬಳಸ್ತಾರೆ. ಹಾಂ ಸರ್. ಅದೇ ರೀತಿಯಲ್ಲಿ ಸೀತಾಫಲ ಇದೆ. ಇದು ಸೀತಾಫಲ ಏನು ಸರ್? ಹಾಂ, ಇದು ಸೀತಾಫಲ ರೀ. ಇದು ಕಸಿ ಕಟ್ಟಲಿಕ್ಕೆ ಇದನ್ನು ಈ ವರ್ಷ ನಾವು ಏನು ಮಾಡ್ತಾ ಇದ್ವಿ, ಸೀತಾಫಲವನ್ನು ಕಸಿ ಕಟ್ಟಬೇಕು ಗ್ರಾಫ್ಟಿಂಗ್ ಮಾಡೋ ಸಂಬಂಧ ಅಂತೇಳಿ. ಇದು ರೋಸ್ಟ್ ಹಾಕಿ ಇವನ್ನೆಲ್ಲ ತಯಾರಿ ಇಟ್ಕೊಂಡಿದ್ವಿ. ಹಾಂ ಸರ್. ಈ ಕಡ್ಡಿ ಏನಾಗ್ತವೆ ನಾಳೆ ನಿಮಗೆ ಡಿಸೆಂಬರ್ದೊಳಗೆ ಅಥವಾ ಫೆಬ್ರವರಿ ಅನ್ನೋದ್ರೊಳಗೆ ಕಸಿ ಸಯಾನ್ ಸಿಗುತ್ತೆ, ಅವಾಗ ಅದನ್ನು ಕಸಿ ಕಟ್ಟಲಿಕ್ಕೆ ಬಳಸ್ತೀವಿ. ಹಾಂ ಸರ್. ಅದೇ ರೀತಿಯಲ್ಲಿ ಇದು ಪಾಮ್ ಅಂತೇಳಿ. ಹಾಂ ಸರ್. ಆಮೇಲೆ ಪಾಮ್ ಆಯಿಲ್ ಟ್ರೀ ಅದಲ್ಲ, ಇದು ಪಾಮ್ ಅಂತೇಳಿ ಅರೇಕ ಪಾಮ್ ಅಂದ್ರೆ ಇದು ಶೋ ಪ್ಲಾಂಟ್ ರೀ. ಆ ಪಾಮ್ ಟ್ರೀ ಆಗಿನೂ ಸಿಗ್ತಾವ ಸರ್? ಪಾಮ್ ಟ್ರೀ ಸಿಗೋದಿಲ್ಲರಿ ನಮ್ಮಲ್ಲಿ, ಅದಕ್ಕೆ ಸರ್ಕಾರದ ಸಹಾಯದೊಳಗೆ ಕೆಲವಷ್ಟು ಕಂಪ್ನಿ ಅದಾವ್ರಿ ಟೈಅಪ್ ಇದು ಇಲಾಖೆ ಒಳಗೆ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದೆ, ನಮ್ಮ ಇಲಾಖೆ ಸಂಪರ್ಕ ಮಾಡಿದಪ್ಪ ಅಂದ್ರೆ ಅವ್ರ ಯಾವ ನಮಗಿಲ್ಲಿ ಯಾವ್ದು ಭಾಗಕ್ಕೆ ಯಾವ ಕಂಪ್ನಿ ಐತೆ ಅಂತ ಇದು ಮಾಡ್ತಾರ. ಆಯಿಲ್ ಪಾಮ್ ಏನೈತಲ್ಲ ಅದನ್ನ ಕೊಡ್ತಾರೆ, ಪ್ರೊವೈಡಿಂಗು ಮಾಡ್ತಾರೆ, ಪ್ಲಾಂಟಿಂಗ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸಹಾಯಧನ ಕೊಡ್ತಾರೆ. ಅದ್ರ ರೀತಿಯಲ್ಲಿ ಇದು ಅಕೇಲಿಪ ಅಂತ ಹೇಳಿದ್ರು. ಮತ್ತೆ ಅಲ್ಲಿದೆಲ್ಲ ಅದು ಬ್ರಯೋಫೈಲಮ್ ಅಂತೇಳಿ, ಅದಕ್ಕೆ ಅದು ಒಂದು ಔಷಧಿ ಸಸ್ಯ, ಅದು ಕಿಡ್ನಿ ಸ್ಟೋನಿಗೆ ಬರ್ತದೆ, ಕಿಡ್ನಿ ಸ್ಟೋನಿಗೆ ಬರುವಂತ ಸಸ್ಯ. ಅದೇ ರೀತಿಯಲ್ಲಿ ಇವೆಲ್ಲ ಹೂವಿಂದು, ಇದು ನಂದಿ ಬಟ್ಲ ಅಂತಾರೆ ಇದಕ್ಕೆ. ನಂದಿ ಬಟ್ಲ ಇದು ಹೂವನ್ ಸರ್? ಇದು ಹೂವಿನ ಸಸ್ಯ ಇದು. ಸೊ ಹಾಗೆ ನಾವು ಏನಾಯ್ತು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಟ್ರಯಲ್ ಅಂಡ್ ಎರರ್ ಮಾಡ್ತಿರ್ತೀವಿ ಅವ್ರ, ಬಟ್ ಅವ್ರು ನಿರಂತರವಾಗಿ ಕಲಿಕೆಗೆ ಅವಕಾಶ ಕೊಡ್ತಾ ಇರ್ತೀವಿ. ಹಾಂ ಸರ್. ಸೊ ಅದರಲ್ಲಿ ಎಷ್ಟು ಸಕ್ಸಸ್ ಬರ್ತಾವ ಅನ್ನೋಕ್ಕಿಂತ ಅಲ್ಲಿ ಇಲ್ಲಿ ನೋಡ್ರಿ, ಅವ್ರು ನುಗ್ಗೆ ಸಸಿಗಳು ಆ ಕಡೆ ಬಾರ್ಡರ್ ಇದಾವಲ್ಲ. ಹಾಂ ಸರ್. ಅವ್ ನುಗ್ಗೆ ಸಸಿ. ನುಗ್ಗೆಯಲ್ಲೇ ವೆರೈಟಿ ಇದೆ ಏನು ಸರ್? ನುಗ್ಗೆಯಲ್ಲಿ ನಮ್ದು ಭಾಗ್ಯ ಮಾಡ್ತಾ ಇದೀವಿ ನಾವು, ಭಾಗ್ಯ ವೆರೈಟಿ ಇದೆ. ಭಾಗ್ಯ ವೆರೈಟಿ ಅದರಲ್ಲಿ ಇದಾವ್ರಿ, ಕೆ ಡಿ ಎಮ್ ಇದೆ, ಭಾಗ್ಯ ಇದೆ. ಹಾಂ ಸರ್. ಆಮೇಲೆ ಪಿ ಕೆ ಎಮ್ ಇದೆ. ಹಾಂ ಸರ್. ವೆರೈಟೀಸ್ ಇದೆ, ಧನರಾಜ್ ಇದೆ. ಹಾಂ ಸರ್. ಈಗ ನುಗ್ಗೆಯಲ್ಲಿ ತುಂಬ ಸುಮಾರು ವೆರೈಟೀಸ್ ಇದಾವ್ರಿ. ಹಾಂ ಸರ್. ಇವೆಲ್ಲ ವಿದ್ಯಾರ್ಥಿಗಳು ಕಸಿ ಕಟ್ಟಿದಂತ ವಿದ್ಯಾರ್ಥಿಗಳಿಂದ ತಯಾರು ಮಾಡಿಸ್ತಾ ಇರ್ತವ್ರಿ. ಹಾಂ ಸರ್. ಅವ್ರಿಗೆ ಅವ್ರ ಕಲಿಕೆಗೋಸ್ಕರ ಮುಖ್ಯವಾಗಿದ್ದು, ಅದ್ರ ಜೊತೆ ಅಂತ ಸರ್ಕಾರಕ್ಕಿಂತ ಸರ್ಕಾರದ ದರದೊಳಗೆ ಮಾರಾಟ ಮಾಡ್ತಿದ್ದಾರೆ. ಸಾರ್ವಜನಿಕನೂ ಉಪಯುಕ್ತ, ಸಾರ್ವಜನಿಕ ಉತ್ತರ ಉಪಯುಕ್ತ ಆಗುತ್ತಮ್ಮ, ಸರ್ಕಾರಕ್ಕೂ ಕೂಡ ಒಂದು ಆದಾಯ ಆಗ್ತೈತೆ ರೀ ಇದು. ಹಾಂ ಸರ್. ಇದು ಸರ್ ಇದು ಪೇರ್ಲ ರೀ, ಇವು ರೂಟ್ ಸ್ಟಾಕ್, ಇವೆಲ್ಲ ಕಸಿ ಕಟ್ಟಲಿಕ್ಕೆ ಬಳಸ್ತೀವ್ರಿ ಇಲ್ಲೇದ ಬರ್ರಿ. ಹಾಂ ಸರ್. ಈಗ ನೋಡ್ರಿ ಇದು ನೇರ್ಲ, ಇದು ಜವಾರಿ ಸಸಿ ಇದು ಅಂದ್ರೆ ರೂಟ್ ಸ್ಟಾಕ್ ಅಂತ ಕರಿತೀವ್ರಿ. ಹಾಂ ಸರ್. ಇದನ್ನ ನೇರ್ಲನ್ನ ಏನ್ ಮಾಡ್ತೀವಿ, ರೂಟ್ ಸ್ಟಾಕಿಗೆ ಏನ್ ಮಾಡ್ತೀವಿ, ಇದು ನಾವು ಯಾವ್ದು ಗಿಡ ಇರ್ತೈತಲ್ಲ. ಹಾಂ ಸರ್. ನಾವು ಇದೇ ತರ ಕಾಯಿ ಬಿಡುವಂತ ಒಂದು ನೇರ್ಲ ಕಾಯಿಗೆ ಬಿಡುವಂತ ಒಂದು ಸಸಿ ಬೇಕಾಗಿದೆ ನಮ್ಗಂತ ನಾವು ಬಯಸಿದಾಗ. ಹಾಂ ಸರ್. ಆ ಗಿಡದ ಇದೊಂದು ಅಂದ್ರೆ ಉತ್ತಮವಾಗಿ ರೋಗ ಕೀಟರಹಿತವಾಗಿರುವಂತದ್ದು, ಫಲ ಭರಿತವಾಗಿರುವಂಥದ್ದು ಇದು.
ಅಂತದ್ದು ಏನಂತೀವಿ, ಅದ್ರದ್ದು ಒಂದು ರೆಂಬೆ ಇದೆ, ಅದಕ್ಕೆ ಸಯನ್ ಅಂತ ಕರಿತೀವಿ. ಈ ಸಯನ್ ತಗೊಂಬಂದು ಏನು ಮಾಡ್ತೀವಿ, ಈ ಥರ ಇರುವಂಥ ಒಂದು ರೂಸ್ಟ್ ಹಾಕಂದ್ರೆ ಈ ನಮ್ಗೆ ಯಾವ್ದು ಇರ್ತೈತಲ್ಲ, ಈಗ ಕಸಿ ಕಟ್ಟಲಿಕ್ಕೆ ಯೋಗ್ಯವಾಗಿರ್ತೈತಿ, ಕೇಬಲ್ ಅಷ್ಟು ದಪ್ಪ ಆಗಿರ್ಬೇಕು. ಹಾಂ ಸರ್, ನೋಡೋದು ಕೇಬಲ್ ಅಷ್ಟು ದಪ್ಪ ಇದೆ ಈಗ ಕಟ್ಟಲಿಕ್ಕೆ. ಹಾಂ ಸರ್, ಇದು ಕಡ್ಡಿ ಕಟ್ಟಲಿಕ್ಕೆ ಬರ್ತೈತಿದ. ಈಗ ಇದನ್ನೇನು ಮಾಡ್ತೀವಿ ನಾವು, ಚಡ್ಡಿ ಕಟ್ ಮಾಡಿಬಿಟ್ಟು ಅಡ್ವೈಸ್ ಹೇಳ್ಕೊಂಡು ಏನು ಮಾಡ್ತೀವಿ ನಾವು, ಬೇಣೆ ಕಸಿ ವಿಧಾನ ಅಂತ ಕರಿತೀವಿ. ಕಟ್ಟಿದಂತ ಈ ಥರ ಕಸಿ ಕಟ್ತೀರಿ, ಕಸಿ ಕಟ್ಟಿದ ಮೇಲೆ ಏನಾಗ್ತಾವೆ, ಇದರಲ್ಲಿ ಶೇಕಡಾವಷ್ಟು ಸಕ್ಸಸ್ ಆಗ್ತಾವೆ, ಕೆಲವಷ್ಟು ಸಕ್ಸಸ್ ಆಗೋದಿಲ್ಲ. ಸಕ್ಸಸ್ ಆದ್ಮೇಲೆ ಫಸ್ಟ್ ಅವನ್ನ ಈ ಪಾಲಿಯೋಸಲ್ ಇಡ್ತೀವಿ. ಈಗ ಕಟ್ಟಿದ ನಂತರ ಏನು ಮಾಡ್ಬೇಕು ಸರ್? ಇಲ್ಲಿ ಪಾಲಿಯೋಸಲ್ ಇಡ್ತೀವಿ ರೀ. ಹಾಂ ಸರ್, ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ನೇರ್ಲ ಸಸಿಗಳಿವೆಲ್ಲ ಕಸಿ ಕಟ್ಟಿದ ಮೇಲೆ ಈ ಥರ ಚಿಗುರು ಬಂದಿದ್ದವು. ಹಾಂ ಸರ್, ಸೊ ಎಷ್ಟು ದಿನಕ್ಕೆ ಚಿಗುರು ಬರ್ತಾವೆ ಸರ್? ಸುಮಾರು ಒಂದು 45 ದಿನ ಬೇಕಾಗುತ್ತೆ ರೀ. ಹಾಂ ಸರ್, 45 ದಿನ ಈ ನಿರ್ವಹಣೆ ಮಾಡಿದ್ಮೇಲೆ ಏನಾಗುತ್ತಂದ್ರೆ ಈ ಕೆಳಗಡೆ ಬರ್ತಾ ಇರ್ತಾವ, ಅವಾಗ ಅವಾಗ ಇವು ಜವಾರಿ ಸಸಿಗಳು ಬರ್ತಾ ಇರ್ತಾವ. ಹಾಂ ಸರ್, ಕೆಳಗಿನ ನಗಿ ಅಂತ ಚಿಗುರು ಬರ್ತಾವೆ. ಇದು ಯಾವಾಗ ಸ್ಪೌಟ್ಸ್ ಬಂದು ಸಕ್ಸಸ್ ಅಂತ ಆಗ್ತಾವೆ. ಹಾಂ ಸರ್, ಇವನ್ನ ಏನು ಮಾಡ್ತೀವಿ, ಮತ್ತೆ ಅಲ್ಲಿ ಒಂದು ಗ್ರೀನ್ ಕಲರ್ ಇದೆ ಸೆಡ್ ನೆಟ್ ಅಂತ. ಹಾಂ ಸರ್, ಆ ಸೆಡ್ ನೆಟ್ ಒಳಗೆ ಅಲ್ಲಿ ಮತ್ತೆ ಆರೈಕೆ ಮಾಡ್ತೀವಿ. ಅಂದ್ರೆ ಇದು ಒಂದು ಕ್ಲೈಮೇಟ್ ಅದು. ಹಾಂ ಸರ್, ಈ ಹ್ಯೂಮಿಡಿಟಿ ಒಳಗೆ ಇಟ್ಕೊಂಡಾಗ ಏನಂತಂದ್ರೆ ಚಿಗರ್ ಸಂಖ್ಯೆ ಜಾಸ್ತಿ ಮಾಡಿ ಸಕ್ಸಸ್ ರೇಟ್ ಜಾಸ್ತಿ ಮಾಡ್ತೀವಿ. ಇದು ಬಂದಿದ್ದ ಏನ್ ಮಾಡ್ತೀವಿ, ಮತ್ತೆ ಅಲ್ಲಿ ಶೇಡ್ ನೆಟ್ ಇಡ್ತೀವಿ. ಅಂದ್ರೆ ಎನ್ವೈರ್ಮೆಂಟ್ ಗೆ, ಮತ್ತೆ ಸ್ವಲ್ಪ ಎನ್ವೈರ್ಮೆಂಟ್ ಗೆ ಹೊರಗಡೆ ಎನ್ವೈರ್ಮೆಂಟ್ ಗೆ ಅಡ್ಜಸ್ಟ್ ಮಾಡಿಸ್ತೀವಿ ಅವನ. ಇದೆ ಸರ್, ಇದು ಪ್ಲೂಮೇರಿ ಅಂತ, ಕಣಗಲ ಅಂತ ಹೇಳ್ತೀವಿ, ಹೂವಿನ ಸಸಿ ಇದು. ಅಂದ್ರೆ ಕಟಿಂಗ್ಸ್ ಅಲ್ಲಿ ಯಾವ್ದು ಮೆಥಡ್ಸ್ ಅದಾವ್ರಿ, ಗ್ರಾಫ್ಟಿಂಗು, ಬಡ್ಡಿಂಗು, ಲೇರಿಂಗು. ಹಾಂ ಸರ್, ಹೀಗೆ ಕಸಿ ವಿಧಾನಗಳು ಸಾಕಷ್ಟು ಬರ್ತಾವ್ರಿ. ಅಲ್ಲಿದೆಲ್ಲ ಹಸಿರು ಮನೆ ಇದು ಆದ್ಮೇಲೆ ಅಂತಂದ್ರೆ ಇದನ್ನ ಕಸಿ ಕಟ್ಟಿ ಸಕ್ಸಸ್ ಆಗಿದ್ವಿ ಏನ್ ಮಾಡ್ತಾ ಅದ್ರಲ್ಲಿ ಇಡ್ತೀವ್ರಿ. ಇದರಲ್ಲಿ ಎಷ್ಟು ಉಸಿ ಹೋಗಿರ್ತಲ್ಲ, ಇನ್ನು ಅದ್ರಲ್ಲಿ ಸ್ವಲ್ಪ ಉಸಿ ಹೋಗ್ತಾವ, ಮತ್ತೆ ಅದ್ರ ಅಡ್ಜಸ್ಟ್ ಆಗ್ತಾವಲ್ಲ, ಅವ್ನ ಒಳ್ಳೆ ಹೊರಗಡೆ ಕ್ಲೈಮೇಟ್ ಇಡ್ತೀವಿ. ಹೊರಗಡೆ ಇಟ್ಟು ಮೇಂಟೈನ್, ಇಲ್ಲಿ ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಸಕ್ಸಸ್ ಆಗ್ತಾವ ಹೊರಗಡೆ ಇಟ್ಮೇಲೆ, ಅಂತ ಯೋಗ್ಯ ಸಸಿಗಳು ಏನ್ ನಾವು ರೈತರಿಗೆ ಕೊಡ್ತೀವ್ರಿ. ಸೊ ಹಂಗಾಗಿ ಕಂಪ್ಲೀಟ್ ಆಗಿ ಹೊರಗಿನ ವಾತಾವರಣಕ್ಕೆ ಯಾವಾಗ ಬದುಕಲಿಕ್ಕೆ ಸಾಧ್ಯತೆ ಅಂತ ಸಕ್ಸಸ್ ಆಗ್ತಾವ ಸಸಿಗಳನ್ನ, ಅಂತವು ಯೋಗ್ಯವಂತ ಸಸಿಗಳನ್ನ ಮಾಡ್ತೀವಿ ನಾವು ರೈತರಿಗೆ. ನಮ್ಮ ಸರ್ಕಾರಿ ದರದೊಳಗೆ ಅನುಕೂಲಕರ ರೈತರ ದೃಷ್ಟಿಯೊಳಗೆ ಏನ್ ಮಾಡ್ತೀವಿ ನಾವು ಪೂರೈಕೆ ಮಾಡ್ತೀವಿ. ಅಂತ ಏನ್ ಮಾಡ್ತಾರೆ, ರೈತರು ಹಚ್ಕೊಂಡು ಒಳ್ಳೆ ರೀತಿಯಲ್ಲಿ ಆದಾಯ ಗಳಿಸ್ತಾರೆ. ಆ ಗ್ರೀನ್ ಹೌಸ್ ಅಲ್ಲಿ ಯಾವಾಗ ಅಲ್ಲಿ ಸದ್ಯಕ್ಕೆ ಕರಿಬೇವು ಇದಾವ್ರಿ, ಕರಿಬೇವು ಮತ್ತು ಅಲಂಕಾರಿಕ ಕುಂಡಲ ಇಟ್ಕೊಂಡಿದ್ದೀವ್ರಿ ನಾವು. ಇವೆಲ್ಲ ಕಸಿ ಕಟ್ಟಕಂತ ತೊಂಬಂದಿದ್ದೇನೆ ಸರ್. ಹಾ ರೀ, ಇವೆಲ್ಲ ಕಸಿ ಕಟ್ಟಲಿಕ್ಕೆ ಅಂತ ಇದು ಮಾಡಿರ್ತಾರ. ಸರ್, ಇದು ನಿಂಬು ಅನ್ ಸರ್? ಲಿಂಬು ಇದು. ಈಗ ಯಾವ ನೋಡ್ರಿ ಸರ್? ಇದು ಈ ಸೀಡ್ಲಿಂಗ್ ಸರ್. ಈಗ ಇದು ಬಡ್ಡಿಂಗ್ ಅಂತಂದ್ರೆ ಗ್ರಾಫ್ಟಿಂಗ್ ಮಾಡ್ಲಿಕ್ಕೆ ಮಕ್ಕಳಿಗೆ, ಅಂದ್ರೆ ಲಿಂಬು ಒಳಗೆ ಏನಾಗ್ತೈತಿ, ಬಡ್ಡಿಂಗ್ ಮಾಡ್ಲಿಕ್ಕೆ ಬರ್ತತೆ. ಅದೊಂದು ಕಸಿ ವಿಧಾನ. ಬಡ್ಡಿಂಗ್ ಮಾಡ್ಬೇಕನ್ನಕಿ ಅಂತ ಲಿಂಬು ಆಗಿ ಬಳಸ್ಲಿಕ್ಕೆ, ಒಂದು ಹುಡುಗರು ಕಲಿಯಕ್ಕೋಸ್ಕರ ಅಂತ ಇಲ್ಲಿ ಒಂದು ಬಡ್ಡಿಂಗ್ ತರಿಸಿಟ್ಟಿದ್ರೆ. ಈಗೆಲ್ಲ ಈ ತರ ಸೆಡ್ನೆಟ್ ಒಳಗೆ ಇಟ್ಕೊಂಡಾಗ ಏನಾಗ್ತಂದ್ರೆ ಅದಕ್ಕೆ ರೋಗ ಮತ್ತು ಕೀಟ ರಹಿತವಾಗಿ, ಅಂದ್ರೆ ಹೊರಗಡೆ ಫಸ್ಟ್ ಹ್ಯಾಂಡ್ ಇನ್ಸೆಕ್ಟ್ ಕಮ್ಮಿ ಆಗ್ತತಿ. ಅವಾಗ ಏನಂತಂದ್ರೆ ಚಿಗುರಿನ ಪ್ರಮಾಣ ಜಾಸ್ತಿ ಆಗ್ತೈತೆ ಅಲ್ಲಿ. ಕೀಟ ಮತ್ತು ರೋಗ ಕಮ್ಮಿ ಆದ್ರೆ ಇಮಿಡಿಯೇಟ್ ಆಗಿ ಅವು ಬೆಳವಣಿಗೆ ಜಾಸ್ತಿ ಆಗ್ತವ್ರೆ. ಇವೆಲ್ಲ ಅಲಂಕಾರಿಕ ಕುಂಡಲಗಳು, ಇವೆ ಸರ್ಕಾರಿ ಕಾರ್ಯಕ್ರಮಕ್ಕೆಲ್ಲ ಬಳಸ್ಲಿಕ್ಕೆ ಉಪಯೋಗಿಸ್ತೀವ್ರಿ. ಅದೇ ರೀತಿಯಲ್ಲಿ ಇದನ್ನ ನೋಡಿದ ಜನಗಳಿಗೆ ಏನಾಗುತ್ತಂದ್ರೆ ಈ ಕುಂಡಲಗಳನ್ನ ನೋಡ್ಕೊಂಡ ಅವರು ಕೂಡ ತಮ್ಮ ಮನೆಯಲ್ಲಿ ಅಲಂಕಾರಿಕ ತೋಟವನ್ನು ಮಾಡಲಿ ಅನ್ನಕ್ಕೆ ಅಂತಂದ್ರೆ ನೋಡ್ಲಿಕ್ಕೋಸ್ಕರ ಅಂತ ಇವನ್ನೆಲ್ಲ ಕುಂಡಲ ಇಟ್ಟಿರ್ತು. ನಾವೆಲ್ಲ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಳಸ್ತೀವಿ ಅಷ್ಟೇ. ಹಾಂ ಸರ್, ಕರಿಬೇ ಆಗಿದೆ ಸರ್? ಎಲ್ಲ ಕರಿಬೇವು ಇವೆ ರೀ, ಇಲ್ಲಿ ಇದಾವಲ್ಲ ಇವೆಲ್ಲ ಕರಿಬೇವು. ಕರಿಬೇವು ಸಸಿಗಳು ರೀ. ಇವು ನಿಂಬು ಗ್ರಾಫ್ಟಿಂಗ್ ಮಾಡಿಲ್ಲ ಅನ್ಸಿದ್ರೆ? ಇಲ್ಲ ರೀ, ಇಲ್ಲ. ಇವಕ್ಕೆಲ್ಲ ಬಡ್ಡಿ ಇನ್ನೊಂದು ಸ್ವಲ್ಪ ಬರ್ಬೇಕು ರೀ, ಅದು ಥಿಕ್ನೆಸ್ ಬರ್ಬೇಕು ರೀ ಕಸಿ ಕಟ್ಟಲಿಕ್ಕೆ. ಬಡ್ಡಿ ಇದೆ? ಹಾಂ ರೀ, ಬಹಳಷ್ಟು ದೊಡ್ಡದಪ್ಪ. ಹಾಂ ರೀ, ಅದು ಬಂದಾಗ ಏನಂತಂದ್ರೆ ಕಸಿ ಕಟ್ಟಲಿಕ್ಕೆ ಹೋಗ್ಬೇಕಾಗತ್ತೆ. ಹಾಂ, ಓಕೆ, ಥ್ಯಾಂಕ್ ಯು ರೀ.